ಇನ್ನು ಕರುನಾಡಿಗೆ ಬಂದ ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಬರಿಗೈಯಲ್ಲಿ ಬಂದಿದ್ದಾರೆ. ಬರ ಪರಿಹಾರದ ಬಗ್ಗೆ ಅಮಿತ್ ಶಾ ಒಂದು ಸಭೆಯನ್ನ ಮಾಡಿಲ್ಲ. ಕರುನಾಡಿಗೆ ಬಂದ ಅಮಿತ್ ಶಾ ವಿರುದ್ಧ ಸಿಎಂ ಗರಂ. ಬರ ಪರಿಹಾರದ ಬಗ್ಗೆ ಅಮಿತ್ ಶಾ ಒಂದು ಸಭೆಯನ್ನ ಮಾಡಿಲ್ಲ, ಬರಿಗೈಯಲ್ಲಿ ರಾಜ್ಯಕ್ಕೆ ಬಂದಿದ್ದಾರೆ. ರೈತರ ಬಗ್ಗೆ, ಬಡವರ ಬಗ್ಗೆ ಬಿಜೆಪಿಗೆ ಮಾತನಾಡುವ ನೈತಿಕತೆಯೇ ಇಲ್ಲ. ರೈತರು ಕಷ್ಟಪಡ್ತಾ ಇದ್ದಾರೆ, ನೀರಿಗೆ ಸಮಸ್ಯೆ ಇದೆ, ಕೆಲಸಕ್ಕೆ ಕಷ್ಟ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯನವರ ಆಕ್ರೋಶ ಇದು. ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರಗೈಲಿ ಬಂದವರು. ಇವತ್ತಿನವರಿಗೆ ಬರಗಾಲದ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಅವರೇ ಅಧ್ಯಕ್ಷ. ಆಯ್ತಾ, ಬರ ಪರಿಹಾರದ ಬಗ್ಗೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು? ಮಿಸ್ಟರ್ ಅಮಿತ್ ಶಾ. ಅವರು ಇವತ್ತಿನವರೆಗೆ ಮೀಟಿಂಗ್ ಮಾಡಿಲ್ಲ, 5 ತಿಂಗಳಾಯ್ತು. ಆಯ್ತಾ, ಅವರು ರೈತರ ಬಗ್ಗೆ ಬಡವ್ರ ಬಗ್ಗೆ ಮಾತಾಡಲಿಕ್ಕೆ ಅವ್ರ ನೈತಿಕತೆ ಇದೆ? ಅವರಿಗೆ ದೇಶದ ಬಗ್ಗೆ ಮಾತಾಡಲಿಕ್ಕೆ ಅವ್ರ ನೈತಿಕತೆ ಇದೆ? ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬರಗಾಲ ಎದುರಿಸ್ತಾ ಇದ್ದಾರೆ, ಕುಡಿಯಕ್ಕೆ ನೀರಿಗೆ ತೊಂದರೆ ಇದೆ, ಕೆಲಸಕ್ಕೆ ತೊಂದರೆ ಇದೆ. ಇವತ್ತು ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.